ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಇದನ್ನ ಕರ್ನಾಟಕದ ಏಕೀಕರಣದ ಪ್ರಯುಕ್ತ ನಾವು ಆಚರಿಸ್ತೇವೆ. ಆದ್ರೆ ಈ ಏಕೀಕರಣ ಅಂದ್ರೆ ಏನು, ಇದರ ಅರ್ಥ ಏನು, ಇದನ್ನ ನಾವು ಯಾಕೆ ಆಚರಿಸ್ತೀವಿ ಅನ್ನೋದನ್ನ ನಮ್ಮ ಜೊತೆಗೆ ನಮ್ಮ ಕನ್ನಡದ ಹೋರಾಟಗಾರರು ಹಾಗೂ ಸಾಹಿತಿಗಳಾದಂತ ಚಂಪಾ ಸರ್ ಇದ್ದಾರೆ, ಅವ್ರ ಹತ್ರ ಒಂದಷ್ಟು ಮಾಹಿತಿಗಳನ್ನ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ. ಈ ಕರ್ನಾಟಕ ಏಕೀಕರಣ ಅಂದ್ರೆ ಏನು, ಇದರ ಅರ್ಥ ಏನು ಸರ್, ಇದನ್ನ ನಾವು ಯಾಕೆ ಆಚರಿಸ್ತೀವಿ? ಕರ್ನಾಟಕ ಏಕೀಕರಣ, ಏಕೀಕರಣ ಅಂದ್ರೆ ಒಂದಾಗೋದು. ಒಂದಾಗೋದು ಅಂತಂದ್ರೆ ಇದಕ್ಕಿಂತ ಮುಂಚೆ ಅದು ಒಂದು ಆಗಿರಲಿಲ್ಲ ಅಂತ ಅರ್ಥ. ಕನ್ನಡ ಮಾತಾಡೋ ಜನ, ಕನ್ನಡ ಭಾಷಿಕರು ಅಂತ ನಾನು ಕರಿತೀವಲ್ಲ, ಅವರು ಸಾವಿರಾರು ವರ್ಷಗಳಿಂದ ಈ ನಾಡಿನ ನಾಗರಿಕರಾಗಿದ್ದರೂ ಸಹಿತ ಬೇರೆ ಬೇರೆ ಕಡೆಗೆ ಹರಸು ಹಂಚಿ ಹೋಗ್ಬಿಟ್ಟಿದ್ರು. ಕನ್ನಡ ನಾಡು ಅನ್ನೋದಿತ್ತು, ಅದಕ್ಕೆ ಕಾವ್ಯದೊಳಗೆ ಪರಂಪರೆಯೊಳಗೆ ಕರ್ನಾಟಕ ದೇಶ, ಕರ್ನಾಟಕ, ಕರುನಾಡು, ಕನ್ನಡ ನಾಡು, ಹಿಂಗೆ ಬೇರೆ ಬೇರೆ ಹೆಸರುಗಳಿದಾವೆ. ಆದರೆ ಭೌಗೋಳಿಕವಾಗಿ ಅವರು ಒಂದಾಗಿದ್ದಿಲ್ಲ, ಅಂದರೆ ಒಂದೇ ಕಡೆಗೆ ಅವರು ಸೇರಿದ್ದಿಲ್ಲ. ಮೊದಲು ಒಂದು 20-25 ಸಣ್ಣ ಸಣ್ಣ ರಾಜ್ಯದೊಳಗೆ, ಸಂಸ್ಥಾನದೊಳಗೆ ಈ ಕನ್ನಡಿಗರು ಹಾಗೆ ಸಂಚು ಹೋಗ್ಬಿಟ್ಟಿದ್ರು. ಆಮೇಲೆ ಬ್ರಿಟಿಷರ ಆಳಿಕೆ ಶುರುವಾದ ಮೇಲೆ 5 ರಾಜ್ಯಗಳು, ಮಹಾರಾಷ್ಟ್ರ ಅಂದರೆ ಮುಂಬೈ ರಾಜ್ಯ, ಮದ್ರಾಸ್, ಆಮೇಲೆ ಹಳೆ ಮೈಸೂರು, ಕೊಡಗು, ಈ ರೀತಿಯೊಳಗೆ ಬೇರೆ ಬೇರೆ ಕಡೆಗೆ ಹರಿದಂಚುವಂಥ ಕನ್ನಡ ನಾಡು ಒಂದಾಗಬೇಕು. ಈಗ ಬೇರೆ 5 ಪ್ರಾಂತ್ಯಗಳಲ್ಲಿ ಕನ್ನಡ ಮಾತಾಡೋದು, ಹೌದು ಹೌದು ಹೌದು, ಭಾಳ ಜನ ಇದ್ದರು, ಅದರ ಆಚೆಗೇನೇ ಇದ್ದರು. ಒಬ್ಬ ಕವಿ ಹೇಳ್ತಾರೆ, ಎಲ್ಲಿ ತನಕ ಇತ್ತಪ್ಪ ಈ ಕನ್ನಡ ನಾಡು ಅಂತಂದರೆ, ಕಾವೇರಿಯಿಂದ ಮಾ ಗೋದಾವರಿವರೆಗೆ. ಗೋದಾವರಿ ಮಹಾರಾಷ್ಟ್ರದ ಒಂದು ನದಿ, ಕಾವೇರಿ ನಮ್ಮ ನದಿ. ಒಂದು ಕಾಲಕ್ಕೆ ಆ ಗೋದಾವರಿ ಪ್ರದೇಶದಿಂದ ಹಿಡಿದು ನಮ್ಮಲ್ಲಿ ಕಾವೇರಿ ಪ್ರದೇಶದವರೆಗೆ ಕನ್ನಡಿಗರು ಮಾತಾಡೋ ಪ್ರದೇಶ ಇತ್ತು. ಆದರೆ ಆಡಳಿತಾತ್ಮಕವಾಗಿ, ರಾಜಕೀಯವಾಗಿ ಅವರು ಬೇರೆ ಬೇರೆ ಕಡೆಗೆ ಹರಿದಂಚು ಹೋಗ್ಬಿಟ್ಟಿದ್ರು. ಒಂದು ಭಾಷೆ ಮಾತಾಡ್ತಕ್ಕಂಥ ಜನ ಒಂದೇ ರಾಜ್ಯದೊಳಗೆ ಇದ್ದರೆ ಅವರ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತಾವೆ. ಒಕ್ಕಟ್ಟಿನಿಂದ ತಮ್ಮ ನಾಡನ್ನು ಕಟ್ಟಲಿಕ್ಕೆ, ಅವ್ರ ದುಡಿಯಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಗ್ತಾವೆ. ಬೇರೆ ರಾಜ್ಯಗಳು ಅಂದರೆ ಬೇರೆ ಭಾಷೆಗಳ ರಾಜ್ಯಗಳವು. ಬೇರೆ ಭಾಷೆಗಳ ರಾಜ್ಯದೊಳಗೆ ಕನ್ನಡದವರು ಇದ್ದರೆ ಅವರು ಪೂರ್ಣ ಪ್ರಮಾಣದ ಅಲ್ಲಿ ಪ್ರಜೆಗಳಾಗಲಿಕ್ಕೆ ಆಗೋದಿಲ್ಲ, ಅವರಿಗೆ ಪೂರ್ಣ ಪ್ರಮಾಣದ ಸ್ಥಾನಮಾನ ಸಿಗೋದಿಲ್ಲ. ಹೀಗಾಗಿ 19ನೇ ಶತಮಾನದ ಉತ್ತರಾರ್ಧ ಅಂತ ನಾವು ಕರಿತೀವಲ್ಲ, ಆವಾಗಿನಿಂದನೇ ಪ್ರಾಜ್ಞರಾದವರು, ಸಾಹಿತಿಗಳು, ಕವಿಗಳು, ಆಮೇಲೆ ಶಿಕ್ಷಣದ ಅಧಿಕಾರಿಗಳು, ಮುಖ್ಯವಾಗಿ ಮುಂಬೈ ಕರ್ನಾಟಕದೊಳಗೆ, ಮುಂಬೈ ಪ್ರಾಂತದ ಕರ್ನಾಟಕ ಭಾಗದೊಳಗೆ, ಅದಕ್ಕೆ ಇವತ್ತು ನಾವು ಉತ್ತರ ಕರ್ನಾಟಕ ಅಂತ ನಾವು ಕರಿತೀವಿ, ಬೆಳಗಾವಿ, ಧಾರವಾಡ, ಆಮೇಲೆ ಕಾರವಾರ, ಇನ್ನೊಂದು ಬಿಜಾಪುರ, ಉತ್ತರ ಕರ್ನಾಟಕ. ಅಲ್ಲಿದ್ದಂಥ ಜನ ಇಲ್ಲ, ನಾವು ಒಂದಾಗಬೇಕು ಅನ್ನೋ ಒಂದು ಚಳವಳಿ ಪ್ರಾರಂಭ ಮಾಡಿದರು. ಈಗ ಮೈಸೂರು ಕರ್ನಾಟಕ, ಮೈಸೂರು ಅಂತ ಇದ್ದದ್ದು ಅಲ್ಲಿ ಇದ್ರು ಕನ್ನಡ ಜನ ಇದ್ರು, ಕನ್ನಡದವರೇ ಇದ್ರು, ಆದ್ರೆ ಇದಕ್ಕೆ ಮೈಸೂರು ರಾಜ್ಯ ಅಂತ ಕರಿತಿದ್ರು ಅವರು. ಅದು ಉತ್ತರ ಕರ್ನಾಟಕ. ಆಮೇಲೆ ರಾಯಚೂರು, ಗುಲ್ಬರ್ಗ, ಬೀದರ್, ಅವಕ್ಕೆಲ್ಲ ಹೈದರಾಬಾದ್ ನೈಜಾಮನ ಪ್ರಾಂತದೊಳಗೆ ಇದ್ದಿದ್ದರಿಂದ ಅದಕ್ಕೆ ಇವತ್ತಿಗೂ ನಾವು ಹೈದರಾಬಾದ್ ಕರ್ನಾಟಕ ಅಂತ ನಾವು ಕರಿತೀವಿ. ಹೈದರಾಬಾದ್ ಕರ್ನಾಟಕ, ಆಮೇಲೆ ಉತ್ತರ ಕರ್ನಾಟಕ ಇತ್ಯಾದಿ ಇತ್ಯಾದಿ. ಇಲ್ಲಿದ್ದಂಥ ಜನ ನಾವು ಒಂದುಗೂಡಬೇಕು ಅಂತ ಚಳವಳಿ ಶುರು ಮಾಡಿದರು, ಸಾಹಿತ್ಯ ರಚನೆ ಮಾಡಿದರು. ಆಮೇಲೆ ಆಯಾ ರಾಜ್ಯ ಸರ್ಕಾರಗಳ ಕೂಡ ಸಂಧಾನ ಮಾಡಿದರು, ಜನರ ಕೂಡ ಸಂಪರ್ಕ ಮಾಡಿ ಜಾಗೃತಿ ಮಾಡಿದರು. ಕನ್ನಡತ್ವ ಅಂದ್ರೆ ನಾವೆಲ್ಲ ಕನ್ನಡ ನಾಡಿನವರು, ನಮ್ಮದು ಭಾಳ ಪುರಾತನವಾದ ಒಂದು ಪರಂಪರೆ ಇರೋದು, ನಾವೆಲ್ಲ ಒಂದುಗೂಡಬೇಕು ಅಂತ ಭಾವನಾತ್ಮಕವಾಗಿ ಮತ್ತು ವೈಚಾರಿಕವಾಗಿ ಒಂದು ಮೂವ್ಮೆಂಟ್, ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿ
ಅದಕ್ಕೆ ಒಟ್ಟಾರೆ ನಾವು ಕರ್ನಾಟಕ ಏಕೀಕರಣ ಚಳವಳಿ ಅಂತ ನಾವು ಕರಿತೇವೆ. ಸ್ವಾತಂತ್ರ್ಯ ಆಂದೋಲನ ಅಂತ ನಾವು ಕರಿತೇವಲ್ಲ, ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದ್ರ ಜೊತೆಗೇ ಕರ್ನಾಟಕವೂ ಒಂದಾಗಬೇಕು, ಕರ್ನಾಟಕ ಏಕೀಕರಣ ಆಗಬೇಕು ಅನ್ನೋ ಚಳವಳಿ ಎರಡು ಸಮಾಂತರ ಜೊತೆಗೆ ಸಮಾಂತರ ರೇಖೆಗಳ ರೀತಿಯೊಳಗೆ ಎರಡು ಚಳವಳಿ ಪ್ರಾರಂಭ ಆಗಿ ಮುಂದೆ 1924 ಮಹಾತ್ಮ ಗಾಂಧಿಯವರು ಬೆಳಗಾವಿಯೊಳಗೆ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ಇದ್ದಾಗ ಅಲ್ಲೇ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ಅದು ಪ್ರತ್ಯೇಕವಾಗಿ ಕರ್ನಾಟಕ ಪ್ರಾಂತದ ಕಾಂಗ್ರೆಸ್ ಪಕ್ಷ ಅಂತ ಒಂದು ಘಟಕವನ್ನು ಮಾಡಿದ ಮೇಲೆ ಆ ಚಳವಳಿಗೆ ಒಂದು ರಾಜಕೀಯ ಸ್ವರೂಪ ಬಂತು. ಆಮೇಲೆ 1947 August 15 ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನು ಪಡೆದ್ವಿ. ಆಮೇಲೆ ಮುಂದೆ January 26 ಅದು ಪ್ರಜಾರಾಜ್ಯ ಆಯಿತು. ಆದರೂ ಸಹಿತ ಕರ್ನಾಟಕ ಏಕೀಕರಣ ಆಗಲಿಲ್ಲ. ಬರೀ ಕರ್ನಾಟಕ ಏಕೀಕರಣ ಅಂತಲ್ಲ, ಅವಾಗ ಇಡೀ ಭಾರತದೊಳಗೆ ಬೇರೆ ಬೇರೆ ಭಾಷೆಯವರು, ಈಗ ಮರಾಠಿ ಮಂದಿ, ತೆಲುಗಿನವರು, ತಮಿಳ್ನವರು, ಹಿಂದಿ, ಬಂಗಾಲಿ, ಎಲ್ಲ ಕಡೆಗೂ ಸಹಿತ ತಮ್ಮ ತಮ್ಮ ರಾಜ್ಯ, ತಮ್ಮ ತಮ್ಮ ಭಾಷೆ ಮತ್ತು ಸಂಸ್ಕೃತಿಗಳನ್ನು ಆಧಾರವನ್ನಾಗಿ ಮಾಡಿಕೊಂಡು ಭಾಷಾವಾರು ಪ್ರಾಂತ ರಚನೆ ಅಂತ ನಾವು ಕರಿತೀವಿ. ಆ ಲಿಂಗ್ವಿಸ್ಟಿಕ್ ರಿಆರ್ಗನೈಜೇಷನ್ ಆಫ್ ಸ್ಟೇಟ್ಸ್ ಅಲ್ಲಿ ತನಕ ಇದ್ವು, ಬೇರೆ ಬೇರೆ ರಾಜ್ಯಗಳಿದ್ವು, ಬೇರೆ ಬೇರೆ ಭಾಷೆಗಳೆಲ್ಲ ಒಂದಾಗಿ ಒಂದು ಎಲ್ಲ ಒಂದು ರಾಜ್ಯದೊಳಗೆ 3-4 ಭಾಷೆಗಳಿದ್ವು. ಹೌದಾ, ಬ್ರಿಟಿಷರ ಆಡಳಿತದೊಳಗೆ, ಆಮೇಲೆ ಸಂಸ್ಥಾನಿಕರ ಆಡಳಿತದೊಳಗೆ ಬೇರೆ ಬೇರೆ ಭಾಷೆಗಳಿದ್ವು. ಆದರೆ ಒಟ್ಟಾರೆ ಆಲ್ ಇಂಡಿಯಾ ಲೆವೆಲ್ನೊಳಗೆ ಅಖಿಲ ಭಾರತ ಮಟ್ಟದೊಳಗೆ ಭಾಷಾವಾರು ಪ್ರಾಂತ ರಚನೆ ಆಗಬೇಕು ಅಂತ ದೊಡ್ಡ ಚಳವಳಿ ಪ್ರಾರಂಭ ಆಗಿ ಮುಂದೇನಾಯಿತು, ಆಂಧ್ರ ಪ್ರದೇಶದೊಳಗೆ ಆ ಚಳವಳಿ ಭಾಳ ತೀವ್ರಗೊಂಡ್ಬಿಡ್ತು. ಅಲ್ಲಿ ಪಟ್ಟಿ ಶ್ರೀರಾಮುಲು ಅಂತ ಒಬ್ಬ ತೆಲುಗು ಹಿರಿಯರು ಅನೇಕ ದಿವಸಗಳ ಕಡೆ ತನಕ ಉಪವಾಸ ಕೂತ್ಕೊಂಡ್ರು. ಉಪವಾಸ ಕೂತ್ಕೊಂಡು ಕೊನೆಗೆ ಅವರು ಪ್ರಾಣತ್ಯಾಗ ಮಾಡಿದರು, ಅವರು ಹುತಾತ್ಮರಾದರು. ಆವಾಗ ತಕ್ಷಣ ಕೇಂದ್ರ ಸರ್ಕಾರ ಒಂದು ಫಜಲಾಲಿ ಕಮಿಷನ್ ಅಂತ ನೇಮಕ ಮಾಡಿ ಇಡೀ ಭಾರತದ ಎಲ್ಲ ಕಡೆಗೆ ಹೋಗಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರು ಹೌದು ಇಡೀ ಭಾರತದ ಭೂಪಟವನ್ನು ನಕಾಶವನ್ನು ನಾವು ಭಾಷೆ ಮತ್ತು ಸಂಸ್ಕೃತಿಯ ಆಧಾರದೊಳಗೆ ಪುನರ್ವಿಂಗಡಣೆ ಮಾಡಬೇಕು, ಹೌದಾ, ಪುನಾರಚನೆ. ಆವಾಗ November 1, 1956 ಅವತ್ತು ಕನ್ನಡ ನಾಡು ಒಂದಾಯಿತು. ಎಲ್ಲರೂ ಒಂದು ಕಡೆ ಬರಲಿಲ್ಲ, ಇನ್ನೂ ಸುಮಾರು 3 crore ಜನ ಕನ್ನಡಿಗರು ನಮ್ಮ ನೆರೆ ರಾಜ್ಯದೊಳಗದಾರೆ, ಆಂಧ್ರ ಪ್ರದೇಶದಲ್ಲಿದ್ದಾರೆ, ತಮಿಳ್ನಾಡಿನೊಳಗದಾರ, ಕೇರಳದೊಳಗದಾರ, ಆಮೇಲೆ ಮಹಾರಾಷ್ಟ್ರದೊಳಗದಾರ, ಗೋವಾದೊಳಗದಾರ, ಕರ್ನಾಟಕದೊಳಗೆ ಈ 5 ಪ್ರಾಂತ್ಯಗಳ ಜನ ಬಂದರು. ಅದಕ್ಕೆ ನವ ಮೈಸೂರು ರಾಜ್ಯ, ಹೊಸ ಮೈಸೂರು ರಾಜ್ಯ ಅಂತ ಹೆಸರಿಟ್ಟರು. ಆಮೇಲೆ ಕರ್ನಾಟಕ ಅನ್ನೋ ಭಾಳ ಹಳೆಯ ಹೆಸರಿತು. ಕರ್ನಾಟಕ ಅನ್ನೋ ಹೆಸರಿಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದರು ಜನ, ಮುಖ್ಯವಾಗಿ ಹಳೆ ಮೈಸೂರಿನವ್ರಿಗೆ ಒಂದು ರೀತಿಯಿಂದ ಕನ್ನಡ ನಾಡು ಒಂದಾಗಬೇಕು ಅನ್ನೋದು ಪ್ರಬಲವಾದಂಥ ಇಚ್ಛೆ ಇರಲಿಲ್ಲ. ಯಾಕೆಂದರೆ ಅವಾಗ ಮೈಸೂರು ಮಹಾರಾಜರು ಈ ರಾಜ್ಯವನ್ನು ಭಾಳ ಸಮೃದ್ಧವಾದ ರಾಜ್ಯವನ್ನಾಗಿ ಕಟ್ಟಿದ್ರಲ್ಲ, ಉಳಿದ ಕಡೆ ಇರೋ ಪ್ರದೇಶಗಳು ಸ್ವಲ್ಪ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಂಥ ಪ್ರದೇಶಗಳು, ಅವರು ನಮ್ಮಲ್ಲಿ ಬಂದುಬಿಟ್ರೆ ಸ್ವಲ್ಪ ನಮಗೆ ಅಧಿಕಾರದ ಸ್ಥಾನಗಳು ಸಿಗಲಿಕ್ಕಿಲ್ಲ ಅನ್ನೋ ಒಂದು ಹೆದರಿಕೆ ಇಟ್ಕೊಂಡು ಪ್ರಾರಂಭದೊಳಗೆ ಅವರು ವಿರೋಧ ಮಾಡಿದರು, ಬೇಡ ಕರ್ನಾಟಕ ಏಕೀಕರಣ ಬೇಡ ಅಂತ. ಆದರೆ ಹಳೆಯ ಮೈಸೂರಿನ ರಾಜಕಾರಣಿಗಳು ಭಾಳ ಮುಖ್ಯವಾಗಿ ಕೆ ಹನುಮಂತಯ್ಯನವರು, ಗಂಗಲ್ ಹನುಮಂತಯ್ಯನವರು, ಆಮೇಲೆ ಎಸ್ ನಿಜಲಿಂಗಪ್ಪನವರು ಹಳೆ ಮೈಸೂರಿನವರು, ಅವರು ನಿಂತುಕೊಂಡು ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಅವರು ಬಗೆಹರಿಸಿ ಅಂತೂ ಇಂತೂ ಅನೇಕ ಪ್ರದೇಶಗಳನ್ನು ಕಳ್ಕೊಂಡು ಕೆಲವು ಪ್ರದೇಶಗಳನ್ನು
ಒಂದು ಮಾಡಿಕೊಂಡು ನಾವು ಕನ್ನಡ ನಾಡು ಒಂದಾಯಿತು. ಆದರೆ ಕರ್ನಾಟಕ ಅನ್ನೋ ಹೆಸರಿಗೆ ಮತ್ತೆ ಕನ್ನಡಿಗರು ಹೋರಾಟ ಮಾಡಬೇಕಾಯಿತು. ಹೋರಾಟ ಮೈಸೂರು ರಾಜ್ಯ ಅಥವಾ ಮೈಸೂರು ರಾಜ್ಯ ಅಂತಲೇ ಇತ್ತವ. ಹೌದಾ? ಮುಂದೆ ಈ ಹೋರಾಟ ಆದಮೇಲೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಾಗ, ಇಲ್ಲ ಇದು ಇಡೀ ಕನ್ನಡ ನಾಡಿನ ಒಂದು ಹಕ್ಕೊತ್ತಾಯ ಅನ್ನೋ ದೃಷ್ಟಿಯಿಂದ ಅವರ ಕಾಲಕ್ಕೆ ಈ ಕನ್ನಡ ನಾಡಿಗೆ ಕರ್ನಾಟಕ ಅನ್ನೋ ನಾಮಕರಣ ಆಯಿತು. ಅದು ನವೆಂಬರ್ 1, 1956 ಕನ್ನಡ ನಾಡು ಒಂದಾರ ದಿನ ಕರ್ನಾಟಕ ಏಕೀಕರಣ ಅಂತ ನಾವು ಕರಿತೀವಿ. ಪ್ರತಿ ವರ್ಷ ಅದನ್ನು ನಾವು ಬರೀ ನವೆಂಬರ್ 1 ಅಂತ ಅಲ್ಲ, ಇಡೀ ನವೆಂಬರ್ ತಿಂಗಳು ಎಲ್ಲದರ ಬಗ್ಗೆ, ಕರ್ನಾಟಕದ ಗತವೈಭವದ ಬಗ್ಗೆ, ನಮ್ಮ ಎಲ್ಲ ಬೇರೆ ಬೇರೆ ಸಂಸ್ಕೃತಿಗಳ ಬಗ್ಗೆ, ಇದು ಸಂಭ್ರಮ ಒಂದಾದವೆಲ್ಲ ಅನ್ನೋ ಒಂದು ಸಂಭ್ರಮದ ಜೊತೆಗೆ 60 ವರ್ಷ ಆದರೂ ಸಹಿತ ನಾವು ಇವತ್ತಿಗೂ ಬೆಳಗರೆದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಅನೇಕ ಚಳವಳಿಗಳು ನಡೀತಾ ಇರೋದನ್ನು ನಾವು ನೋಡ್ತೀವಿ. ಇವತ್ತು ನಮ್ಮ ಶಿಕ್ಷಣದಲ್ಲಿ ಕನ್ನಡಕ್ಕೆ ಸಿಗಬೇಕಾದ ಸ್ಥಾನ ಸಿಕ್ಕಿಲ್ಲ. ಕನ್ನಡ ಮಾಧ್ಯಮ ಪ್ರಾಥಮಿಕ ಹಂತದಲ್ಲಾದರೂ ಸಹಿತ ಕನ್ನಡ ಮಾಧ್ಯಮ ಆಗಿರಬೇಕು ಅನ್ನೋ ಒಂದು ಸಮಸ್ಯೆ, ಆಮೇಲೆ ನೆಲದ ಸಮಸ್ಯೆ ಬೆಳಗಾವಿ, ಆಮೇಲೆ ನೀರಿನ ಸಮಸ್ಯೆ ಮಹದಾಯಿ ಕಾವೇರಿ, ಆಮೇಲೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಉದ್ಯೋಗದ ಸಮಸ್ಯೆ ಕರ್ನಾಟಕ ಅಂತ ಒಂದಾದರೂ ಕೂಡ ಹೌದು ಅನೇಕ ಸಮಸ್ಯೆಗಳು. ಆಮೇಲೆ ಭಾಳ ಮುಖ್ಯವಾಗಿ ಪ್ರಾದೇಶಿಕ ತಾರತಮ್ಯ ಅಂತ ನಾವು ಕರಿತೇವಲ್ಲ, ಇವತ್ತು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಡ್ರಾಸ್ ಕರ್ನಾಟಕ ಎಲ್ಲ ಒಂದುಗೂಡಿದ್ರೂ ಸಹಿತ ಈ ಎಲ್ಲ ಪ್ರದೇಶಗಳ ಅಭಿವೃದ್ಧಿಯೊಳಗೆ ತಾರತಮ್ಯ, ಅದು ಮುಖ್ಯ ಸರ್. ಅದು ನಮ್ಮ ಸರ್ಕಾರದವರೇ ಬಗೆಹರಿಸಬೇಕಾದ ಸಮಸ್ಯೆ. ಹೈದರಾಬಾದ್ ಕರ್ನಾಟಕದವರು ನಾವು ಇಷ್ಟು ವರ್ಷ ನಾವು ನೈಜಾಮ್ ಕರ್ನಾಟಕವನ್ನು ಬಿಟ್ಟು ನಾವಾಗಿಯೇ ಇಲ್ಲಿ ಬಂದು ಸೇರಿಕೊಂಡ್ರೂ ಸಹಿತ ನಮಗೆ ಉಳಿದ ಕನ್ನಡಿಗರ ರೀತಿಯೊಳಗೆ ಸಮಾನವಾದಂಥ ಸ್ಥಾನ ಮಾನ ಸೌಲಭ್ಯ ಅನುಕೂಲಗಳು ಇಲ್ಲ ಅಂತ ದೊಡ್ಡ ಹೋರಾಟವನ್ನು ಶುರು ಮಾಡ್ಯಾರ ಅವರು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಾವು ನಮ್ಮ ಹೋರಾಟಕ್ಕೆ ನೀವು ಮನ್ನಣೆ ಕೊಡಲಿಲ್ಲ ಅಂತಂದರೆ ನಾವು ಹೊರಗೆ ಹೋಗ್ಬಿಡ್ತೇವೆ, ಈ ಕರ್ನಾಟಕದೊಳಗೆ ನಾವು ಯಾಕೆ ಇರಬೇಕು ಅನ್ನೋ ರೀತಿಯೊಳಗೆ ಪ್ರತ್ಯೇಕತಾ ಹೋರಾಟಗಳು ಯಾರು ಹೈದರಾಬಾದ್ ಕರ್ನಾಟಕದವರು ಶುರು ಮಾಡ್ಯಾರ. ಕೊಡಗು ಮೊದಲಿಂದನೂ ಒಂದು ಸ್ವತಂತ್ರ ರಾಜ್ಯವಾಗಿದ್ದದ್ದು, ಅವರು ಮೊದಲಿಂದನೂ ಇಲ್ಲ ಕೊಡಗು ನಾವು ಪ್ರತ್ಯೇಕವಾಗಿ ಇರ್ತೇವೆ ಅಂತ ಅವರು ಒಂದು ವಿಮೋಚನಾ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಉತ್ತರ ಕರ್ನಾಟಕದ ಸಹಿತ ಅವರು ಸಹಿತ ಸ್ವಲ್ಪ ಅಸಮಾಧಾನ ವ್ಯಕ್ತ ಮಾಡಿಕೊಳ್ತಾರಲ್ಲ. ಇವೆಲ್ಲ ನಮ್ಮ ಪ್ರಾದೇಶಿಕ ತಾರತಮ್ಯದ ವೈಪರೀತ್ಯಗಳ ಸಮಸ್ಯೆ. ಈ ಹಬ್ಬದ ಸಂಭ್ರಮದೊಳಗೆ ನಾವು ಚಿಂತೆ ಮಾಡಬೇಕು, ಚಿಂತನೆ ಮಾಡಬೇಕು. ಜೊತೆಗೆ ಸಾರ್ವಜನಿಕರು, ಕವಿಗಳು, ಕಲಾವಿದರು, ಸಾಕ್ಷರರು, ಎಲ್ಲ ಜನ, ರೈತರು, ಕಾರ್ಮಿಕರು ಎಲ್ಲರೂ ಸಹಿತ ಕನ್ನಡದ ಅನೇಕ ಸಮಸ್ಯೆಗಳ ಬಗ್ಗೆ ಚಿಂತನೆಯನ್ನು ಮಾಡಿ ಹೋರಾಟ ಮಾಡಬೇಕು, ನಾವು ಹೋರಾಟ ಮಾಡ್ತೇವೆ ಅನ್ನೋ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳಲಿಕ್ಕೆ ಈ ಇಡೀ ನವೆಂಬರ್ ತಿಂಗಳ 1 ಡಿಸೆಂಬರ್ ತನಕ ಮಾಡ್ತೇವೆ ನಾವು. ಹೌದಲ್ಲ, ಇಡೀ ಕನ್ನಡ ರಾಜ್ಯೋತ್ಸವದ ಸಂದರ್ಭದೊಳಗೆ ನಾವೆಲ್ಲ ಮಾಡಬೇಕಾದ ಕೆಲಸ. ಈ ಕೆಲಸದೊಳಗೆ ನಮ್ಮ ಮಾಧ್ಯಮಗಳದ್ದು ಭಾಳ ದೊಡ್ಡ ಪಾತ್ರ, ಪತ್ರಿಕೆಗಳು, ಹೌದಾ, ಸಮೂಹ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳು, ಈ ನಮ್ಮ ನಾಡನ್ನು ಕಟ್ಟತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸದೊಳಗೆ ಮನಃಪೂರ್ವಕವಾಗಿ ತೊಡಗಿಸಿಕೊಳ್ಳಬೇಕು ಅನ್ನೋದು ನಮ್ಮಂಥವರ ಒಂದು ಆಶಯ. ಈ ಕನ್ನಡದ ಅಭಿಮಾನವನ್ನು ಜಾಗೃತಿಗೊಳಿಸಲಿಕ್ಕೆ ಕನಿಷ್ಠ 100 ವರ್ಷಗಳಿಂದ ನಮ್ಮ ಕನ್ನಡ ಕವಿಗಳು ಕಾವ್ಯ ರಚನೆ ಮಾಡ್ಕೊತ ಬಂದಾರೆ. ಅರಂಕುಶವಿಟ್ಟುಡಂ ನೆನವುದೆನ್ನವ ನಮ್ಮ ಬನವಾಸಿ ದೇಶಮಂ ಅಂತ ಪಂಪ ಹೇಳ್ತಾನೆ. ಆಮೇಲೆ ಈ ಕನ್ನಡದ ಚಳವಳಿ ಪ್ರಾರಂಭ ಆದಮೇಲೆ ಅನೇಕ ಜನ, ಭಾಳ ಜನ ಕವಿಗಳು, ಸಕ್ರಿ ಬಾಳಾಚಾರ್ಯರು ಅಂತ ಇದ್ದರು ಶಾಂತ ಕವಿಗಳು ಅಂತ, ಅವರು ರಕ್ಷಿಸು ಕರ್ನಾಟಕ ದೇವಿ, ಸಂರಕ್ಷಿಸು ಕರ್ನಾಟಕ ದೇವಿ ಅಂತ ಒಂದು ಪ್ರಾರ್ಥನಾ ಗೀತೆಯನ್ನು ಬರೆದರು. ಅದು ಬಹುಶಃ ಮೊಟ್ಟ ಮೊದಲ ಆಧುನಿಕ ಕನ್ನಡ
ನಾಡಗೀತೆ. ಆಮೇಲೆ ಉದಯವಾಗಲಿ ನಮ್ಮ ಚರುವ ಕನ್ನಡ ನಾಡು, ಹುಯಿಲ್ವಳ್ ನಾರಾಯಣರಾಯರು, ಹಚ್ಚೇವು ಕನ್ನಡದ ದೀಪ ಡಿ ಎಸ್ ಕರ್ಕಿಯವರು, ಒಂದೇ ಒಂದೇ ಕರ್ನಾಟಕ ಒಂದೇ ಬೇಂದ್ರೆಯವರು, ಏರಿಸು ಹಾರಿಸು ಕನ್ನಡದ ಬಾವುಟ ಬಿ ಎಂ ಶ್ರೀಯವರು ಹೇಳಿದ್ದು. ಆಮೇಲೆ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಇದು ಕುವೆಂಪುರವರು ಬರೆದಂಥ ನಾಡಗೀತೆ. ಇದಕ್ಕೆ ನಾವು ಅಧಿಕೃತ ನಾಡಗೀತೆ ಅಂತ ನಮ್ಮ ಮನ್ನಣೆಯನ್ನು, ಸರ್ಕಾರದ ಮನ್ನಣೆಯನ್ನು ಕೊಟ್ಟೇವೆ. ಆಮೇಲೆ ಬೇರೆ ಬೇರೆ ಈಗ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯ ಎಲ್ಲ ರೀತಿಯ ಸಾಹಿತಿಗಳು ಬಂದರೂ ಸಹಿತ ಕನ್ನಡದ ಬಗ್ಗೆ ನೂರಾರು ಹಾಡುಗಳನ್ನು ಬರೆದಾರೆ. ಈ ನನ್ನ ಹಾಡು ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಒಂದು ಚಳವಳಿಯ ಸಂದರ್ಭದೊಳಗೆ ಬರೆದಂಥ ಹಾಡಿದು. ಆ ಚಳವಳಿಗೆ ನಾವು ಗೋಕಾಕ್ ಚಳವಳಿ ಅಂತ ನಾವು ಕರಿತೇವೆ. ಏಕೀಕರಣ ಆಗಿ ಕರ್ನಾಟಕ ನಾಮಕರಣ ಆಗಿ 1980, 81, 82, 83 ಅವಧಿಯೊಳಗೆ ಬಹಳ ದೊಡ್ಡ ಚಳವಳಿ ಆಯಿತು. ಅದು ಗೋಕಾಕ್ ಚಳವಳಿ ಅಂತ ಡಾಕ್ಟರ್ ವಿಕ್ರ ಗೋಕಾಕ್ ಅಂತ ಅವರ ವರದಿಯ ಜಾರಿಗಾಗಿ ನಡೆದಂಥ ಚಳವಳಿ. ನಮ್ಮ ಹೈಸ್ಕೂಲ್ ಪಠ್ಯಕ್ರಮದೊಳಗೆ ಯಾವ ರೀತಿಯ ಕನ್ನಡದ ಸ್ಥಾನಮಾನ ಏನು ಇರಬೇಕು ಅನ್ನೋದ್ರ ಬಗ್ಗೆ ಗುಂಡೂರಾಯರ ಸರ್ಕಾರ ಇದ್ದಾಗ ನಡೆದಂಥ ಒಂದು ಚಳವಳಿ. ಆವಾಗ ನಾವೆಲ್ಲ ನೇರವಾಗಿ ಪಾಲ್ಗೊಂಡಂಥವರು, ಜೈಲಿಗೆ ಹೋಗಿ ಬಂದಂಥವರು. ಆ ಸಂದರ್ಭದೊಳಗೆ ನಾನು ಬರೆದಂಥ ಒಂದು ಹಾಡಿದು. ಇದು ಭಾಳ ಜನಪ್ರಿಯವಾದಂಥ ಒಂದು ಹಾಡು. ಈ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಅನ್ನೋದು ಒಂದು ಘೋಷವಾಕ್ಯ ಆಗೈತೆ. ಈಗ ಆ ಪದ್ಯವನ್ನು ಈಗ ಓದ್ತೇನೆ. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ, ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ, ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ನಮಗೇನು ಬೇಕು? ಕೈಯ ತುಂಬ ಕೆಲಸ ಬೇಕು, ಕೈಯ ತುಂಬ ಕೆಲಸ ಬೇಕು, ಬೇಕು ಹೊಟ್ಟೆಗನ್ನ, ಕೈಯ ತುಂಬ ಕೆಲಸ ಬೇಕು, ಬೇಕು ಹೊಟ್ಟೆಗನ್ನ, ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ, ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ, ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ, ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ, ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ತಲೆಯ ತುಂಬ ಬೆಂಕಿ ತುಂಬಿ, ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು, ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳು ದಿಂಗಳು, ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳು ದಿಂಗಳು, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ, ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ, ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಚೆನ್ನಾಗಿದೆ ಸರ್. ನಿಮ್ಮಂತ ದೊಡ್ಡವರೆಲ್ಲ ಈ ತರದ ಕನ್ನಡಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದೀರ, ನಾವ್ ಇದನ್ನ ಕನ್ನಡನ ಉಳಿಸ್ಕೊಳ್ಳಕ್ಕೆ ನಾವು ಬರೀ ಕನ್ನಡ ರಾಜ್ಯೋತ್ಸವ ಆಚರಿಸೋದಷ್ಟೇ ಅಲ್ಲ, ಹಿಂದಿನವ್ರು ಏನೇನು ಮಾಡಿದಾರೆ ಅದನ್ನೆಲ್ಲ ನಾವು ನೆನೆಸ್ಕೊಂಡು ಅದರ ಮೂಲಕ ಕನ್ನಡನ ಇನ್ನು ಉಳಿಸ್ಬೇಕು. ಆ ಮೂಲಕ ನಾವು ಚಿಕ್ಕವರೆಲ್ಲ ಅದನ್ನ ಕೆಲಸ ಮಾಡ್ಬೇಕು. ತುಂಬಾ ಇದೆ, ಕನ್ನಡ ಉಳಿಸಬೇಕು ಅಂತ ಅಲ್ಲ, ಕನ್ನಡ ಉಳಿಲಿಲ್ಲ ಅಂದ್ರೆ ನಾವು ಉಳಿಯೋದೇ ಇಲ್ಲ. ಅದು ನಿಜ. ನಾವ್ಯಾರು ಉಳಿಸೋರು? ಅದು ಉಳಿದ್ರೆ ನಾವು ಉಳಿತೇವೆ. ನಾವು ಉಳಿಬೇಕು ಅಂದ್ರೆ ಕನ್ನಡವನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಕನ್ನಡ ಮಾತಾಡಬೇಕು. ಬೇರೆ ಭಾಷೆ ಮಾತಾಡಬಾರ್ದು ಅಂತ ಇಲ್ಲ, ಇಂಗ್ಲೀಷ್ ಬೇಕೇ ಬೇಕು ನಮಗೆ. ನಾನೊಬ್ಬ ಇಂಗ್ಲೀಷ್ ಪ್ರಾಧ್ಯಾಪಕ, ಹೌದಲ್ಲೋ? ಇಂಗ್ಲೀಷ್ ಬರಲಿ, ಹಿಂದಿ ಬರಲಿ, ಯಾವುದೇ ಭಾಷೆ ಬರಲಿ, ಆದರೆ ನಾವು ಮೊಟ್ಟ ಮೊದಲು ಕನ್ನಡಿಗರಾಗಿರಬೇಕು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಮೊದಲ ಕನ್ನಡ, ಆಮೇಲೆ ಬೇರೆ ಭಾಷೆ. ಇದು ನಮ್ಮ ನಾಡಹಬ್ಬದ ಒಂದು ಸಂದೇಶ. ಬರೀ ನವಂಬರ್ ಮಟ್ಟಿಗೆ ಮಾತ್ರ ಆದ ಸಂದೇಶ ಅಲ್ಲ, ನಮ್ಮ ದಿನನಿತ್ಯದ ಮಂತ್ರ ಆಗಬೇಕಿದು ಕನ್ನಡ ಅನ್ನೋದು. ಅದು ರಾಜ್ಯೋತ್ಸವದ
ನಿಜವಾದ ಅರ್ಥ. ಕರ್ನಾಟಕ ಏಕೀಕರಣ ಇಷ್ಟೆಲ್ಲ ಇತಿಹಾಸ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಸರ್, ಇದನ್ನೆಲ್ಲ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದ.